ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುರ ವೇಳ್ಕುಟಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಸ್ನೇಹಿತರೆ, ನಾವೆಲ್ಲರೂ ಕೂಡ ತುಂಬಾ ಒಂದು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಂಥ ಒಂದು ಸಿನಿಮಾದ ಟ್ರೈಲರು ಬಿಡುಗಡೆ ಆಗೋದು ಸ್ವಲ್ಪ ತಡ ಆಗೋಯಿತು. ಅಂದರೆ ಇವತ್ತು 5:02 ಆನಂದ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ತ್ರಿವಳಿ ರತ್ನಗಳಾದಂತಹ ಸುದೀಪ್ ಸರ್ ಹಾಗೂ ಉಪೇಂದ್ರ ಸರ್, ಶಿವಣ್ಣ ಅವರು ಅಭಿನಯಿಸಿರುವಂತಹ, ಆರ್ ಚಂದ್ರೂರವರ ನಿರ್ದೇಶನ ಇರುವಂತಹ, ಎ ಜೆ ಶೆಟ್ಟಿರವರ DOP ಅಂದರೆ ಕ್ಯಾಮ್ರಾ ವರ್ಕ್ ಇರುವಂತಹ ಕಬ್ಜಾ ಸಿನಿಮಾದ ಟ್ರೇಲರ್ ಬಗ್ಗೆ ನಾನು ಮಾತಾಡೋದಕ್ಕೆ ನಿಮ್ಮ ಎದುರುಗಡೆ ಬಂದಿದ್ದೀನಿ. ಬನ್ನಿ, ಆ ಟ್ರೇಲರ್ನ ನಾನಂತೂ ನೋಡಿದ್ದೀನಿ, ನನಗೇನು ಅನ್ನಿಸ್ತು ಅಂತ ಹೇಳ್ತೀನಿ. ಇನ್ನು ತಡ ಮಾಡೋದು ಬೇಡ. ಟ್ರೈಲರ್ ರಿಲೀಸ್ ಆಗೋದು ಸ್ವಲ್ಪ ತಡ ಆಗ್ತಿದ್ದಂಗೆ ತುಂಬ ಜನಕ್ಕೆ ಟೆನ್ಷನ್ ಶುರುವಾಗೋಯಿತು. ಯಾಕಂದರೆ ಆನಂದ್ ಅಡಿಯೋದವರು ಅವರ ಟ್ವಿಟರಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲಲ್ಲಿ ಆಗಿರ್ಬೋದು ಯಾವುದೇ ರೀತಿಯ ಅಪ್ಡೇಟನ್ನು ಕೊಟ್ಟಿರಲಿಲ್ಲ. ಆದರೆ ಈಗ ಟ್ರೈಲರು ಬಿಡುಗಡೆ ಆಗಿದೆ. ನಾನಂತೂ ಟ್ರೈಲರ್ ನೋಡಿದ್ದೀನಿ, ಎಷ್ಟು ಚೆನ್ನಾಗಿದೆ ಟ್ರೈಲರು ಅಂದರೆ, ನಿಮಗೆ ಎಲ್ಲರೂ ಹೇಳ್ತಾ ಇದ್ರು ಇದು KGF ನೋಡ್ಕೊಂಡು ಮಾಡಿದ್ದಾರೆ ಅದೇ ರೀತಿ ಬಂದಿರುತ್ತೆ ಅಥವಾ ಇನ್ಯಾವುದೊಂದು ಸಿನಿಮಾದ ಒಂದು ಶ್ಯಾಡೋ ಇದರಲ್ಲಿ ಇದ್ದೇ ಇರುತ್ತೆ ಅಂತ. ನಿಜವಾಗ್ಲೂ ಆ ರೀತಿ ಏನಿಲ್ಲ. ಯಾಕಂದರೆ ಯಾವುದೇ ಒಂದು ಸಿನಿಮಾ ತನ್ನ ಕಂಪ್ಲೀಟ್ ಎಫರ್ಟ್ ಇದ್ರೇ ಒಂದೊಂದು ಫ್ರೇಮ್ ಕೂಡ ಆಚೆ ಬರೋಕ್ಕೆ ಸಾಧ್ಯ. ನಿಮಗೆ ಕಬ್ಜಾ ಸಿನಿಮಾ ನೋಡ್ತಿದ್ದಂಗೆ ಏನನ್ಸುತ್ತೆ ಅಂದರೆ, ನಮಗೆಲ್ಲರಿಗೂ ಗೊತ್ತು ಕಬ್ಜಾ ಅಂದರೆ ಒಂದು ಆಕ್ರಮಿಸೋದು, ಈ ರೀತಿ ಒಂದು ಮೀನಿಂಗ್ ಬರುತ್ತೆ ಇಲ್ಲಿ ಟ್ರೈಲರಲ್ಲಿ. ನನಗೆ ಒಂದು ವಿಚಾರ ನನಗೆ ಡಿಸಪಾಯಿಂಟ್ ಆಗಿದ್ದೇನಂದರೆ, ಅದರಲ್ಲಿ ಶಿವಣ್ಣ ಅವರನ್ನು ತೋರಿಸಲಿಲ್ಲ ಅಂತ. ಯಾಕಂದರೆ ಇದೇ ಟ್ರೈಲರಲ್ಲಿ ನಿಮಗೆ ಸುದೀಪ್ ಅವರು ಕಾಣಿಸ್ತಾರೆ, ಉಪೇಂದ್ರರವರು ಕಾಣಿಸ್ತಾರೆ, ಮತ್ತು ಇನ್ನಿತರ ನಟ ನಟಿಯರು ಕಾಣಿಸ್ತಾರೆ. ಶಿವಣ್ಣ ಅವರನ್ನು ಮಾತ್ರ ಏನೋ ಸ್ಪೆಷಲ್ ಆಗಿ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಜನ ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಲಿ ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನು ಟೆಕ್ನಿಕಲಿ ಹೇಳೋದಾದರೆ, ಈ ಸಿನಿಮಾದ ಆರ್ಟ್ ವರ್ಕು ನಿಮಗೆ ಶಿವಕುಮಾರ್ ಅವರೇ ಮಾಡಿರುವಂಥದ್ದು, KGF ಕೂಡ ಅವರೇ ಮಾಡಿದರು. ಇನ್ನು ನಾನು DOP ಹೇಳಿದೆ, ಎ ಜೆ ಶೆಟ್ಟಿ ಅವರು. ಮ್ಯೂಸಿಕ್ಕು ರವಿ ಬಸ್ರೂರವರು. ಎಷ್ಟು ದೊಡ್ಡ ಮಟ್ಟದ ಕ್ಯಾನ್ವಾಸ್ ಈ ಪಿಕ್ಚರಲ್ಲಿ ಇದೆ ಅಂದರೆ, ಆರ್ಟಿಸ್ಟ್ಗಳನ್ನ ಹೆಸರು ಹೇಳ್ತಾ ಹೋದರೆ ನಾನು ಈ ವಿಡಿಯೋ ಬರೀ ಅದಕ್ಕೋಸ್ಕರ 10 ನಿಮಿಷ ಎಳಿಬೇಕಾಗತ್ತೆ. ಇನ್ನು ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಒಂದೊಂದು ಸೆಟ್ಟು ನಿಮಗೆ ಟ್ರೈಲರ್ ಶುರು ಆಗ್ತಿದ್ದಂಗೆ ಒಂದು ವಂದೇ ಮಾತರಂ ಗೀತೆ ಹಾಕೊಂಡು ಒಂದಷ್ಟು ಜನ ಬರ್ತಾ ಇರ್ತಾರೆ. ಅಲ್ಲಿಂದ ಶುರುವಾದಂಥ ಟ್ರೈಲರು, ಉಪೇಂದ್ರರವರು ಮತ್ತು ಸುದೀಪ್ ರವರು ಪೊಲೀಸ್ ಕಾಸ್ಟ್ಯೂಮಲ್ಲಿ ನೋಡೋಕ್ಕೆ ತುಂಬ ದೊಡ್ಡ ಮಟ್ಟದ ಖುಷಿಯಾಗುತ್ತೆ. ಅದಾದಮೇಲೆ ನಿಮಗೆ ಒಂದು ರೀತಿ ಗ್ಯಾಂಗ್ಸ್ಟರ್ ಕತೆಗೆ ಟರ್ನ್ ಆಯಿತು ಅನ್ನೋ ಸಿನಿಮಾ ಅಂತ ಅನ್ಸುತ್ತೆ. ಯಾಕಂದರೆ ಉಪೇಂದ್ರರವರು ಪೊಲೀಸ್ ಡ್ರೆಸ್ಸಲ್ಲಿ ಕಾಣಿಸಿ ಆದಮೇಲೆ ಅವ್ರ ಕೈಲಿ ಒಂದು ಮಚ್ ರೀತಿಯ ಒಂದು ಐಟಮ್ ಇರುತ್ತೆ. ಸೊ ಅದರಲ್ಲಿ ಅವರು ದುಷ್ಟರ ಸಂಹಾರವನ್ನು ಅಥವಾ ಯಾರೋ ಒಬ್ಬರು ಕಿಡಿಗೇಡಿಗಳನ್ನು ಸರ್ವನಾಶ ಮಾಡೋ ರೀತಿ ಅಂತ ಒಂದು ದೃಶ್ಯಗಳು ಇದ್ವು. ಇನ್ನು ಎಷ್ಟು ದೊಡ್ಡ ಮಟ್ಟದ ಫ್ರೇಮ್ಗಳು ಈ ಸಿನಿಮಾದಲ್ಲಿ ಇದೆ ಅಂದರೆ, ನಿಮಗೆ ಯಾವ ಫ್ರೇಮ್ ಕೂಡ MT ಅಂತ ಅನ್ಸೋದೇ ಇಲ್ಲ. ಅಷ್ಟು ಜನರನ್ನು ತೋರಿಸಿದ್ದಾರೆ. ನಾನು ಅದಕ್ಕೋಸ್ಕರನೇ ನಿಮಗೆ ಆ ಸಿನಿಮಾದ ಟ್ರೇಲರಿನ ಒಂದಷ್ಟು ಫೋಟೋ ಕ್ಲಿಪ್ಸ್ಗಳನ್ನು ತೋರಿಸ್ತಾ ಇರುವಂಥದ್ದು. ಸ್ನೇಹಿತರೆ, ಇದಿಷ್ಟು ನೋಡಿದಾಗ ಕನ್ನಡ ಸಿನಿಮಾ ಚಿತ್ರರಂಗ ಏನಿದೆ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದ್ರ ಜೊತೆಗೆ ತುಂಬ ಕ್ವಾಲಿಟೇಟಿವ್ ಸಿನಿಮಾಗಳ ಬಗ್ಗೆ ಗಮನ ಹರಿಸಿರೋದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದಾಯಕವಾದಂತಹ ವಿಚಾರ. ಟ್ರೈಲರು ಈಗ ನಾನು ನೋಡಿರುವಂಥದ್ದು ಹಿಂದಿ ಭಾಷೆಯಲ್ಲಿ ಇತ್ತು. ಯಾಕಂದರೆ ಇವತ್ತು ಅಮಿತಾಬ್ ಬಚ್ಚನ್ ಅವರ ಕೈಯಿಂದ ಆ ಸಿನಿಮಾದ ಟ್ರೈಲರು ಬಾಂಬೆಯಲ್ಲಿ ಬಿಡುಗಡೆ ಆಗಿದೆ. ಬಹುಶಃ ಅದೇ ಕಾರಣಕ್ಕಿರ್ಬೋದು ಮೊದಲು ಹಿಂದಿ ಟ್ರೈಲರ್ ಬಂದಿರುವಂಥದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವು ಗಂಟೆಗಳಲ್ಲಿ ಕನ್ನಡ ಸೇರಿದಂತೆ ಇತರೆ ಭಾಷೆಗಳಲ್ಲಿ, ಯಾಕಂದರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ತಮಿಳು, ತೆಲುಗು, ಮಲಯಾಳಂ ಮತ್ತು ಕನ್ನಡ, ಹಿಂದಿ ಈ ರೀತಿ ಭಾಷೆಗಳು ಬರ್ತದೆ. ಈಗಾಗಲೇ ಹಿಂದಿ ಟ್ರೈಲರ್ ಬಂದಿದೆ, ಇನ್ನು ಮಿಕ್ಕಿದ ಎಲ್ಲ ಟ್ರೈಲರ್ಗಳು ಕೂಡ ಬರುತ್ತೆ. ಸುದೀಪ್ ಸರ್ ಫ್ಯಾನ್ಸ್ಗೆ ನಿಜವಾಗ್ಲೂ ಈ ಸಿನಿಮಾ ಒಂದು ಹಬ್ಬ. ಅವರನ್ನು ನೋಡೋದೇ ತುಂಬ ದೊಡ್ಡ ಮಟ್ಟದ ಸಂಭ್ರಮ ಆಗೋಯಿತು. ಇನ್ನು ಉಪ್ಪಿ ಸರ್ ವೈಟ್ ಶರ್ಟಲ್ಲಿ ಬರ್ತಾರೆ, ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ನನಗೆ. ಆಮೇಲೆ ಒಂದು ಖುಷಿ ವಿಚಾರ ಏನಂದರೆ, ತುಂಬ ತುಂಬ ಜನ ಕನ್ನಡ ಆರ್ಟಿಸ್ಟ್ಗಳನ್ನ ತಗೊಂಡಿದ್ದಾರೆ. ಅದು ನೀನಾಸಂ ಅಶ್ವಥ್ ಅವರು ಇರ್ಬೋದು, ಸುನಿಲ್ ಪುರಾಣಿಕ್ ಅವರು ಇರ್ಬೋದು, ಎಷ್ಟು ಚೆನ್ನಾಗಿ ಕ್ಯಾಸ್ಟಿಂಗ್ ಮಾಡಿದ್ದಾರೆ ಅಂದರೆ ಸಖತ್ ಖುಷಿಯಾಗೋಯ್ತು. ಇಷ್ಟು ಎಕ್ಸೈಟ್ಮೆಂಟಲ್ಲಿ ನನಗೆ ಗೊತ್ತು ನೀವು ಕೂಡ ಕಾಯ್ತಿದ್ದಾರೆ. ಆದಷ್ಟು ಬೇಗ ಟ್ರೈಲರು ಕನ್ನಡದಲ್ಲಿ ಬರಲಿ, ನೀವು ಕೂಡ ನೋಡೋ ಹಾಗಾಗಲಿ ಅಂತ ಹೇಳ್ತಾ, ಸ್ನೇಹಿತರಿಂದ ಅದೊಂದು ಅದ್ಭುತವಾದ ಸಿನಿಮಾನ ಕೊಡ್ತಿರೋದಕ್ಕೆ ಸಿನಿಮಾ ತಂಡಕ್ಕೆ ನಾವು ಧನ್ಯವಾದಗಳನ್ನು ಹೇಳೋಣ. ಈ ಸಿನಿಮಾವನ್ನು ಪ್ರೋತ್ಸಾಹಣ, ಈ ಸಿನಿಮಾ 17 March ಥಿಯೇಟರ್ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಒಂದಷ್ಟು ಹಾಡುಗಳು ಮತ್ತು ಏನು ಟ್ರೈಲರ್ ಬಿಡುಗಡೆ ಮಾಡುವಾಗ ನೀವು ಗೊಂದಲಗಳನ್ನು ಮಾಡಿಕೊಂಡ್ರಿ, ಸಮಯ ಸ್ವಲ್ಪ ದಾಟ್ತು, ಆ ರೀತಿ ಯಾವುದೇ ಗೊಂದಲಗಳು ಸಿನಿಮಾ ರಿಲೀಸ್ಗೆ ದಯವಿಟ್ಟು ಬೇಡ. ಫ್ಯಾನ್ಸ್ಗೆ ನಿಜವಾಗ್ಲೂ ಈಗಾಗಲೇ ಕೋಪನೂ ಬಂದಿದೆ, ಬೇಜಾರು ಆಗಿದೆ. ಹಾಗಾಗಿ ನಾನು ಇದನ್ನು ವಿನಂತಿ, ದಯವಿಟ್ಟು ಇನ್ಮೇಲೆ ಏನೇ ಮಾಡಿದ್ರು ತುಂಬ ಸರಿಯಾಗಿ ಸಮಯವನ್ನು ನೋಡಿಕೊಂಡು ಆ ಸಮಯದ ಒಳಗಡೆ ಮಾಡೋದ್ರಿಂದ ನಮ್ಮೆಲ್ಲರಿಗೂ ಸಂತೋಷ ಆಗುತ್ತೆ. ಮತ್ತು ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಎದುರುಗಡೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ. ಸೈನಿಂಗ್ ಆಫ್ ಮಂಜುರ ವೇಳ್ಕುಟಿ.